ಗುರು ದೇಶಪಾಂಡೆ ಅವರ ಸಿನಿಮಾಗಳಂತಂದರೆ ಅವರ ಸ್ಟಾರ್ಟಿಂಗ್ ಏನು ಮುಹೂರ್ತ ಆಗಲಿ ಮತ್ತೊಂದಾಗಲಿ ಅಲ್ಲಿಂದನೇ ಒಂದು ದೊಡ್ಡ ಒಂದು ವೈಬನ್ನು ಪಾಸಿಟಿವ್ ವೈಬನ್ನು ಸ್ಟಾರ್ಟ್ ಮಾಡ್ಕೊಬರ್ತಾರೆ ಸೊ ಅದರಲ್ಲೂ ಅನೌನ್ಸ್ಮೆಂಟ್ ಅಂತ ಬಂದಾಗ ಅವರ ಅವರ ಒಂದು ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೋಸ್ಟ್ ಆಗಲಿ ಟೈಟಲ್ ಅನೌನ್ಸ್ಮೆಂಟ್ ಆಗಲಿ ಸೊ ಅದೇ ತರದೇ ಟೈಟಲ್ ಅನೌನ್ಸ್ಮೆಂಟ್ನ ಇವತ್ತು ತೋರಿಸ್ಕೊಟ್ಟಿದ್ರೆ ಮೋಷನ್ ಪೋಸ್ಟರ್ ಮೂಲಕ ಸೊ ತುಂಬ ಬೇರೆ ಮಟ್ಟದ ಒಂದು ಕ್ವಾಲಿಟಿನಲ್ಲಿ ಕಾಣಿಸ್ತಾ ಇದೆ ಸಿನಿಮಾದ ಒಂದು ಮೋಷನ್ ಆಗಲಿ ಮತ್ತು ಮ್ಯೂಸಿಕ್ ಆಗಲಿ ಸೊ ಆ ಸಿನಿಮಾ ಅಲ್ಲ ರಾಮರಸ ಅಂತ ಇವತ್ತಷ್ಟೇ ಸಿನಿಮಾದ ಒಂದು ಟೈಟಲನ್ನು ಅನೌನ್ಸ್ ಮಾಡಿದರೆ ಸೊ ಈ ಸಿನಿಮಾದ ಒಂದಷ್ಟು ಮಾತಾಡ್ತೋಣ ಸರ್ ಹಾ ಮೊದಲಿಗೆ ರಾಮರಸ ನಾನೆಷ್ಟೇ ರಾಮನವಮಿ ಆಯಿತು ಇವತ್ತು ರಾಮರಸದ ಮೂಲಕ ಬರ್ತಾ ಇದ್ರ ಸೊ ರಾಮರಸ ಈ ಟೈಟಲ್ಲು ಯಾವ ಕಾರಣಕ್ಕೆ ಮತ್ತೆ ಏನು ವಿಚಾರವನ್ನು ಹೇಳೋಕ್ಕೆ ಹೋಗ್ತಾ ಇದ್ರ ಅಂತ ಅಂದರೆ ರಾಮರಸನ ರಾಮನವಮಿಗೆ ರಿಲೀಸ್ ಆಗಬೇಕಾಗಿತ್ತು ನಮ್ಮ ಧೀಮಂತ ನಾಯಕರು ನಮ್ಮ ದ್ವಾರ್ಕಿಶ್ ನಿರ್ಮಾಪಕರು ದ್ವಾರ್ಕಿಶ್ ಸರ್ ನಿಧನರಾಗಿರೋದ್ರಿಂದ ಆ ಪ್ರೋಗ್ರಾಮ್ನ ರಾಮನವಮಿ ದಿನ ಇರೋದನ್ನ ನಾವು ನೆಕ್ಸ್ಟ್ ಡೇಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ರಾಮರಸ ಇದೊಂದು ಎಲ್ರಿಗೂ ಗೊತ್ತು ರಾಮರಸ ಅನ್ನೋದು ಒಂದು ಪಾನೀಯ ಅನ್ನೋದು ಅದು ಕುಡಿದಾಗ ಏನೆಲ್ಲ ನಡೀತದೆ ಅನ್ನೋದೇ ಕಥೆಯ ಒನ್ಲೈನ್ ಸ್ಟೋರಿ ಅದು ಬಿ ಎಮ್ ಗಿರಿರಾಜ್ ಅವರು ಡೈರೆಕ್ಟ್ರು ಜಟ್ಟ ಮೈತ್ರಿ ಕನ್ನಡಿಗ ಅವೆಲ್ಲ ನೋಡಿರ್ತೀರ ನೀವು ನ್ಯಾಷನಲ್ ಸ್ಟೇಟ್ ಅವಾರ್ಡ್ ತೊಗೊಂಡಿರೋ ಡೈರೆಕ್ಟ್ರು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾಯಿದ್ದಾರೆ ತುಂಬ ವಿಶೇಷವಾದ ಒಂದು ಪಾತ್ರಗಳು ಇದರಲ್ಲಿದ್ದಾವೆ ಅದು ಅಷ್ಟು ಪಾತ್ರಗಳು ಹೊಸಬ್ರ ಹತ್ರನೇ ಮಾಡಿಸ್ಬೇಕು ಅಂತ ಒಂದು ಹದಿನೈದು ಜನ ಹುಡುಗರನ್ನ ನಾವೇ ಟ್ರೈನ್ ಮಾಡಿ ಅವ್ರನ್ನ ಹದಿನೈದು ಜನ ಹುಡುಗರನ್ನ ಮಾಡಿಸ್ತಾ ಇದ್ದೀವಿ ನಿಮ್ಮ ಅಜ್ಜಿ ಅಕಾಡೆಮಿಯಿಂದ ಒಂದಷ್ಟು ಸಾಹಸಗಳ ಕೈ ಹಾಕ್ತಾಯಿದ್ರೆ ಅಂದರೆ ಹೊಸ ಟೆಕ್ನಿಷಿಯನ್ಸ್ನ ಅಥವಾ ತಾರಾಗಣವನ್ನ ಅಂದರೆ ನಟರನ್ನ ನಿಮ್ಮ ಮೂಲಕ ತರ್ತಾ ಇದ್ರೆ ಇಲ್ಲೂ ಕೂಡ ವೇದಿಕೆ ಮೇಲೆ ನೋಡಿದಾಗ ಸಾಕಷ್ಟು ಜನ ನಿಂತಿದ್ರು ಎಲ್ಲ ಒಂದು ಕಡೆ ಪೆಂಟಗನ್ ಸಿಮದ ಒಂದು ಆಂಥಾಲಜಿ ಸ್ಟೋರಿ ನೀಡೋಕೆ ಹೋಗಿದ್ರೆ ರಾಮರಸಲೂ ಕೂಡ ಅಂಥದ್ದು ಅವ್ನು ಟ್ರೈ ಮಾಡ್ತಾ ಇದ್ದರೆ ಹೇಗೆ ಅಂದರೆ ಒಂದು ಅಂದರೆ ಏನು ಅಂದರೆ ಪೆಂಟಗನಲ್ಲಿ ಒಂದು ಆಂಥಾಲಜಿ ಅದು ಐದು ಕತೆಗಳು ಐದು ಜನ ಡೈರೆಕ್ಟರು ಮಾಡಿತ್ತು ಇದರಲ್ಲಿ ಒಂದೇ ಕತೆ ಇರುತ್ತೆ ಬಿ ಎಮ್ ಗಿರಿರಾಜ್ರು ಒಬ್ಬರೇ ಡೈರೆಕ್ಟರು ಇದರಲ್ಲಿ ಹದಿನೈದು ಮುಖ್ಯವಾದ ಪಾತ್ರಗಳನ್ನೇ ಬರೆದಿದ್ವಿ ನಾವು ಆ್ಯಕ್ಚುಲಿ ಅದನ್ನು ಲೀಡ್ ಮಾಡೋಕ್ಕೆ ಒಂದು ಪಾತ್ರನ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಏನಂದರೆ ನಾನು ಟೂ ತೌಸಂಡಲ್ಲಿ ಇಂಡಸ್ಟ್ರಿಗೆ ಬಂದಾಗ ನನಗೆ ಒಂದು ಈ ಥರ ಅವಕಾಶಗಳನ್ನು ಕೊಟ್ಟು ಇಲ್ಲಿವರೆಗೂ ನಾನು ಬಂದಿರೋದಕ್ಕೆ ಮೇನ್ ಏನಂದರೆ ನನಗೆ ಯಾರಾದರೂ ಒಬ್ಬರು ಅವಕಾಶ ಕೊಟ್ಟಿದೆ ನನಗೆ ಟ್ಯಾಲೆಂಟನ್ನ ಗುರುಸಿ ನನಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ ಆ ಥರ ಯಂಗ್ ಸ್ಟಾರ್ಸ್ ಟ್ಯಾಲೆಂಟ್ ಇರೋ ತುಂಬ ಜನ ಇರ್ತಾರೆ ಅಂಥವ್ರನ್ನ ನಾವು ಗುರುಸ್ದೇ ಇದ್ದರೆ ನೆಕ್ಸ್ಟ್ ಪೀಳಿಗೆ ಇಂಡಸ್ಟ್ರಿ ಹೇಗೆ ಇರೋಕ್ಕೆ ಸಾಧ್ಯ ಇದೆ ಇವಾಗ ನಾವು ಮಲಯಾಳಂ ಇಂಡಸ್ಟ್ರಿನ ಟ್ರೈ ಮಾಡ್ತಾ ಇದ್ದೀವಿ ಮಲಯಾಳಂ ಇಂಡಸ್ಟ್ರಿ ನೀವು ಹೋದ ವರ್ಷ ಹೋದ ತಿಂಗಳು ನೋಡಿದ್ರೆ ನಾಲ್ಕು ಬ್ಲಾಕ್ ಪಸ್ಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಒಂದು ಮಂಜುಮಲ್ ಬಾಯ್ಸ್ ಕೊಟ್ಟಿದ್ದಾರೆ ಒಂದು ಪ್ರೇಮಲು ಕೊಟ್ಟಿದ್ದಾರೆ ಇವಾಗ ಆವೇಶಮ್ ಅಂತ ಒಂದು ಸಿನ್ಮಾ ಹಿಟ್ ಆಗಿದೆ ಈ ಥರ ಒಂದು ಕಾಂಪಿಟೇಷನ್ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಆಗ್ತಾ ಇದ್ದರೆ ನಮ್ಗೆ ಏನು ಮಾಡಬೇಕು ನಾವು ಒಂದು ಸ್ಟ್ರೆಂತ್ಫುಲ್ ಆಗಿ ಅವ್ರಿಗೆ ಕಾಂಪಿಟೇಟರ್ ಆಗಿ ಮಾಡಬೇಕಲ್ವ ಆ ಥರ ಒಂದು ಕತೆ ಗಿರಿರಾಜ್ ಅವ್ರು ಮಾಡ್ಕೊಂಡಿದ್ದಾರೆ ಆ ಕತೆಗೆ ಒಂದು ಬೇಸ್ ಆಗಿ ಈ ಹದಿನೈದು ಜನ ಇರ್ತಾರೆ ಇವ್ರನ್ನ ಲೀಡ್ ಮಾಡೋಕ್ಕೆ ಒಂದು ಪಾತ್ರ ಅಂತೂ ಇರುತ್ತೆ ತುಂಬಾ ಬೇರೆ ತರದ ಒಂದು ವೈಭವನ ಕೊಡ್ತಾರೆ ಅಂದ್ರೆ ಸಾಕಷ್ಟು ತಲೆಗೆ ಉಳಾ ಬಿಡ್ತಾರೆ ಏನ್ ಕತೆ ಇರಬಹುದು ಅಂತ ಅನ್ಬಿಟ್ಟು ಸೊ ಲುಕ್ ವೈಸ್ ಎಲ್ಲ ಹೆಂಗೇ ಇರುತ್ತಾ ಸರ್ ಜೋಕರ್ ಗೀಕರ್ ಎಲ್ಲ ಇರ್ತಾರ ಅಥವಾ ಏನ್ ಕತೆ ಥ್ರಿಲ್ಲರ ಇದೊಂದು ಹಾರರ್ ಹಾರರ್ ಬೇಸ್ ಆಗಿ ಒಂದು ಕಲ್ಟ್ ಹಾರರ್ ಅಂತ ಹೇಳ್ಬೋದು ಡೆಫಿನೆಟಾಗಿ ಇಲ್ಲಿವರೆಗೂ ನೋಡದೆ ಇರುವಂಥ ಬರೀ ಹಾರರ್ ಕಾಮಿಡಿ ನೋಡಿರ್ತೀರ ಅದರ ಒಂದು ಕಲ್ಟ್ ಇರ್ತಲ್ಲ ಆ ಕಲ್ಟ್ ಹಾರರನ್ನ ಇದರಲ್ಲಿ ತೋರ್ಸಕ್ಕೆ ಹೋಗಿದ್ವಿ ತುಂಬ ಅದ್ಭುತವಾಗಿ ಸ್ಕ್ರಿಪ್ಟ್ ಅಂತರೂ ಬಂದಿದೆ ಆಗಿ ಕನ್ನಡ ಇಂಡಸ್ಟ್ರಿನೂ ನಾವು ಬೇರೆ ಕಾ ಇಂಡಸ್ಟ್ರಿಗೆ ಕಾಂಪಿಟೇಷನ್ ಮಾಡ್ಬೋದು ಯಾಕಂದ್ರೆ ನಾನು ಜೆಂಟ್ಲ್ಮೆನ್ ಸಿನಿಮಾ ನೋಡಿರ್ತೀರಾ ನೀವು ಜೆಂಟ್ಲ್ಮೆನಲ್ಲೂ ಒಂದು ಹೊಸ ಒಂದು ಥ್ರಿಲ್ಲರ್ನ ಟ್ರೈ ಮಾಡಿದೆ ಹದಿನೆಂಟು ಅವರ್ ಅಂತ ಒಂದು ಪಾತ್ರ ಇಟ್ಕೊಂಡು ಜೆಂಟ್ಲ್ಮೆನ್ ಮಾಡಿದೆ ಆಮೇಲೆ ಲವ್ ಯು ರುಚಿ ಮಾಡಿದೆ ಆಮೇಲೆ ಪೆಂಟಗನ್ ಮಾಡಿದೆ ಈ ಥರದ್ದು ಒಂದು ಹೊಸ ಥರದ್ದು ಸಿನ್ಮಾ ಮಾಡಬೇಕನ್ನೋ ಒಂದು ದೃಷ್ಟಿಯಲ್ಲಿ ರಾಮರಸ ಮಾಡ್ತಾ ಇದ್ದೀವಿ ರಾಮರಸ ಡೆಫಿನೆಟಾಗಿ ಬೇರೆ ಇಂಡಸ್ಟ್ರಿಯವ್ರಿಗೆ ಹೊಸಬ್ರ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ಗಳು ಸಿನಿಮಾ ಬರುತ್ತೆ ಅದ್ರ ಮಧ್ಯದಲ್ಲಿ ಹೊಸ ಡೈರೆಕ್ಟ್ರು ಹೊಸ ಪ್ರೊಡ್ಯೂಸರು ಹೊಸ ಹೀರೋಗಳು ಇರುವಂಥ ಸಿನ್ಮಾಗಳು ಆದಾಗ ಮಾತ್ರ ಇಂಡಸ್ಟ್ರಿ ಸ್ಟ್ರೆಂತ್ನೆಸ್ ಗೊತ್ತಾಗೋದು ಆ ಥರದ್ದು ಒಂದು ಸಿನಿಮಾದಲ್ಲಿ ಇದು ಡೆಫಿನೆಟಾಗಿ ಸೌಂಡ್ ಆಗುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಟೈಟಲ್ಗೆ ಯಾವ ರೀತಿಯ ರಿವ್ಯೂ ಬಂತು ಅಂತ ರಾಮರಸ ಅಂತ ಇದ್ದ ತಕ್ಷಣ ರಾಮರಸ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಪದ ಅದು ನನಗೆ ಚೇಂಬರ್ಗೆ ಹೋಗ್ಬಿಟ್ಟು ಈ ಟೈಟ್ಲ್ ರಿಜಿಸ್ಟರ್ ಮಾಡಿಸ್ಬೇಕಂದ್ರೆ ತುಂಬ ಬೈದಲ್ಲೇ ಹೋದೆ ನಾನು ಏನಪ್ಪ ಇರುತ್ತೋ ಇಲ್ಲವೋ ಈ ಟೈಟ್ಲು ಅಂತ ಆದರೆ ನನ್ನ ಪುಣ್ಯನೋ ನನ್ನ ಅದೃಷ್ಟನೋ ಟೈಟ್ಲ್ ಯಾರೂ ರೆಜಿಸ್ಟರ್ ಮಾಡಿರಲಿಲ್ಲ ನನಗೆ ಈಸಿಯಾಗಿ ರಾಮರಸ ಟೈಟ್ಲ್ ಸಿಕ್ತು ರಾಮರಸ ಅಂದ್ರೇ ಒಂದು ಒಂದು ಮುಖದಲ್ಲಿ ಒಂದು ನಗು ಬರುತ್ತೆ ನೋಡಿ ರಾಮರಸ ಕೊಡೋದ ಅಂತ ಕೇಳಿದ್ರೇ ಅದೊಂಥರ ಆ ನಗು ಡೆಫಿನೆಟಾಗಿ ಸಿನಿಮಾದ ಮೂಲಕ ಇರುತ್ತೆ ಮುಖ್ಯವಾಗಿ ನೀವು ವೇದಿಕೆನ ಸ್ಟಾರ್ಟ್ ಆಗೋಕ್ಕೆ ಮೊದಲೇ ಒಂದಷ್ಟು ಗ್ಲಿಂಪ್ಸನ್ನ ಹಾಕಿದ್ರೆ ಅಂದರೆ ನಿಮ್ಮ ಸಿನಿಮಾಗಳ ಪೋಸ್ಟರ್ಸ್ ಆಗಲಿ ಮತ್ತು ಡಿಸೈನಿಂಗ್ ಆಗಲಿ ಮತ್ತೆ ಅದರ ಮೋಷನ್ ಪೋಸ್ಟರ್ ಸುಮ್ ಏನೋ ಒಂದು ಬೇರೆ ಥರದ ಒಂದು ಕ್ರಿಯೇಟಿವಿಟಿನ ತಕೊಂಡ್ಬರ್ತಾ ಇರ್ತಾರೆ ಪ್ರತಿ ಸಿನಿಮಾದಲ್ಲಿ ಈ ಒಂದು ಕ್ರಿಯೇಟಿವಿಟಿಟಿಟಿಟಿಟಿ ಮತ್ತು ಇದರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿರೋದೊಂದು ಮ್ಯೂಸಿಕ್ ಮತ್ತು ಅದೊಂದು ಮೋಷನ್ ಪೋಸ್ಟರ್ ಅಂದರೆ ಒಂದು ಒಂದು ಕ್ರಿಯೇಟಿವಿಟಿ ಯಾವಾಗಲೂ ಇರಬೇಕು ನಮಗೆ ಅಂದರೆ ನಾನು ಟೂ ತೌಸಂಡ್ ಸಿ ಸೆವೆಂಟೀನಲ್ಲಿ ಮಾಡಿದೆ ಸಂಹಾರ ಇವಾಗ ನೋಡಿದ್ರು ನನಗೆ ಮೈ ಜುಮ್ ಅಂತ ಅನ್ಸುತ್ತೆ ಆ ಮೋಷನ್ ಪೋಸ್ಟರ್ ನೋಡ್ತಾ ಇದ್ದರೆ ಇವಾಗ ಮೈ ಅನಿಸುತ್ತೆ ಅನ್ಸುತ್ತೆ ಅದು ಆಮೇಲೆ ಪೆಂಟಗನ್ದು ಒಂದು ತ್ರೀ ಡಿ ಮೋಷನ್ ಪೋಸ್ಟ್ರು ಮಾಡಿದ್ವಿ ಅದು ಇರ್ಬೋದು ಅಂದರೆ ಹೊಸ ಟೆಕ್ನಾಲಜಿನ ಒಂದು ಪೋಸ್ಟ್ರು ಬರೀ ಒಂದು ಪೋಸ್ಟ್ರು ಬಿಟ್ಬಿಟ್ರೆ ಇರುತ್ತಲ್ಲ ಆ ಪೋಸ್ಟ್ರನ್ನ ಬಿಟ್ಬಿಟ್ಟು ಏನಾದರೂ ಒಂದು ಹೊಸ ವಿಷಯನ ಪೋಸ್ಟ್ರ್ ಒಳಗಡೆ ಇರುವಂಥ ಇನ್ ಡೀಟೇಲ್ನ ನಾವು ಹೇಳೋಕ್ಕೆ ಟ್ರೈ ಮಾಡ್ಬೇಕು ಅನ್ನೋದಕ್ಕೆ ಮೋಷನ್ ಪೋಸ್ಟರ್ ಮಾಡೋದು ಅಂದರೆ ಈ ಒಂದು ಪೋಸ್ಟ್ರು ಒಳಗಡೆ ಇಷ್ಟು ವಿಷಯಗಳು ಇದೆ ಅಂತ ಆ ಮೋಷನ್ ಮೂಲಕ ಹೇಳೋ ಪ್ರಯತ್ನ ಮಾಡಿದ್ದೀನಿ ಆ ಮೋಷನ್ ಪೋಸ್ಟರ್ ನೋಡಿದರೆ ಡೆಫಿನೆಟ್ ಆಗಿ ಇದು ಕನ್ನಡದಲ್ಲಿ ಅಂತರೂ ಡೆಫಿನೆಟಾಗಿ ಹೊಸದು ಯಾರೂ ಈ ಥರ ಒಂದು ತ್ರೀ ಡಿ ಮೋಷನ್ ಪೋಸ್ಟರ್ ಯಾರೂ ಮಾಡಿಲ್ಲ ಸುಮ್ಮನೆ ಒಂದು ಪೋಸ್ಟ್ ಇಟ್ಕೊಂಡು ಆ ಲೆಂತ್ ಆಗಿ ಮಾಡಿಬಿಡ್ಬೋದು ಅಷ್ಟೇ ಅದು ಒಂದು ತ್ರೀ ಡಿ ಮೋಷನ್ ಪೋಸ್ಟ್ರ್ ಕ್ಯಾಮ್ರಾ ಆ್ಯಂಗಲಿಂದ ಹಿಡಿದು ಪ್ರತಿಯೊಂದು ಜರ್ನಿ ಮಾಡಬೇಕು ಅಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ಮಾಡಿದ್ದೀವಿ ಹೊಸ ಪ್ರಯತ್ನ ಇದೆ ಈ ಥರದ ಹೊಸ ಪ್ರಯತ್ನಗಳಿಗೆ ಹೊಸತಾಗಿ ಏನಾದರೂ ಯೋಚನೆ ಮಾಡೋರಿಗೆ ಡೆಫಿನೆಟಾಗಿ ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿಯು ಬೇರೆ ಇಂಡಸ್ಟ್ರಿಗೆ ನಾವು ಚಾಲೆಂಜ್ ಮಾಡೋ ಥರದ್ದು ರೈಟರ್ಸು ಡೈರೆಕ್ಟರ್ಸು ಟೆಕ್ನಿಷಿಯನ್ಸು ಇಲ್ಲಿದ್ದಾರೆ ಸರಿಯಾಗಿ ಅವಕಾಶಗಳು ಅವ್ರಿಗೆ ಸಿಗಬೇಕಷ್ಟೆ ಆ ಅವಕಾಶಗಳು ಇದರಲ್ಲಿ ಆಗಿದೆ ಎಲ್ರಿಗೂ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ಸಿನಿಮಾಗೆ ಲೀಡಾಗಿ ಒಂದಷ್ಟು ಯಾಕೆಂದರೆ ಬಿಗ್ ಬಾಸ್ ವಿನಾದ ನಂತರದ ಕಾರ್ತಿಕ್ ಮಹೇಶ್ ಅವರು ಯಾವ ಸಿನಿಮಾ ಮಾಡ್ತಾರೆ ಅಂತ ಸಾಕಷ್ಟು ಪ್ರಶ್ನೆಗಳಿತ್ತು ಈ ಸಿನಿಮಾದಲ್ಲಿ ಲೀಡಲ್ಲಿ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇದೆ ನಿಜನ ಹೇಗೆ ಅಲ್ಲ ಅದು ಅಂತರೂ ಒಂದು 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 ಟಾಕ್ ಅಂತರೂ ಆಗಿದೆ ಕಾರ್ತಿಕ್ ಮಹೇಶ್ ಕತೆ ಕೇಳಿದ್ದಾರೆ ಅದ್ರ ಜೊತೆಗೆ ಇನ್ನೂ ಒಂದು ಇಬ್ಬರು ಮೂರು ಜನನು ಕತೆ ಕೇಳಿದ್ದಾರೆ ಇಲ್ಲ ಅಂತ ನಾನು ಇಲ್ಲ ಒಂದು ಮೂರು ಜನ ಇದ್ದಾರೆ ಆ ಮೂರು ಜನರು ಒಳಗಡೆಗೆ ನಾನು ಇನ್ನೊಂದು ಟೆನ್ ಡೇಸಲ್ಲಿ ನಾನು ಯಾರು ಅನ್ನೋದನ್ನು ಹೇಳ್ತೀನಿ ಅಂದರೆ ಮೇ ಬಿ ಕಾರ್ತಿಕ್ ಅವ್ರಿಗೆ ರಾಮರಾಸ ಕೊಡಿ ಕೊಡಿಸ್ತೀರ ಅಂದರೆ ಮಾತುಕತೆ ಅಂತರೂ ಆಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಾರ್ತಿಕ್ ಮಹೇಶ್ ಕತೆ ಕೇಳಿದ್ದಾರೆ ಇನ್ನೂ ಇಬ್ಬರು ಕೇಳಿದ್ದಾರೆ ಕತೆ ಅದರೊಳಗಡೆ ಯಾರು ರಾಮರಸ ಕುಡಿತಾರೆ ಅನ್ನೋದು ಮೋಸ್ಟ್ಲಿ ಡೆಫಿನೆಟ್ ಆಗಿ ನಾನು ಟೆನ್ ಡೇಸಲ್ಲಿ ಹೇಳ್ತೀನಿ